सरकारी हिरिय प्राथमिक शाले नानु रम्या टीचर अंत दिन निमगे चिक्कदु मत्तु दोड्डदु परिचयवन्न माड्कोतीनि अंद्रे चिक्क संख्ये हेगिरुत्ते हागेने चिक्क वस्तु हेगिरुत्ते दोड्ड वस्तु हेगिरुत्ते चिक्क संख्ये हेगिरुत्ते दोड्ड संख्ये हेगिरुत्ते अवुगळ नडुवे व्यत्यास हेगिरुत्ते अन्नोदन्न इवत्तिन दिन तरगतियल्लि नावु तिळ्कोळ्ळोण ಅದಕ್ಕಿಂತ ಮುಂಚೆ ಒಂದು ಸಣ್ಣ ರಂಗ ಚಟುವಟಿಕೆಯನ್ನ ನಿಮಗೆ ಹೇಳ್ಕೊಡ್ತೀನಿ ಚಿಕ್ಕ ಮಡಿಕೆ ಅಂದಾಗ ಎಲ್ಲರೂ ಹೀಗೆ ಚಿಕ್ಕದಾಗಿ ತೋರಿಸಬೇಕು ದೊಡ್ಡ ಮಡಿಕೆ ಅಂದಾಗ ನಿಮ್ಮ ಒಂದು ಕೈಯ ಅಳತೆಯನ್ನ ಅಗಲ ಮಾಡಿ ತೋರಿಸಬೇಕು ಸೋ ದೊಡ್ಡದಾಗಿ ತೋರಿಸಬೇಕು ಚಿಕ್ಕ ಮಡಿಕೆ ದೊಡ್ಡ ಮಡಿಕೆ ಚಿಕ್ಕ ಮಡಿಕೆ ದೊಡ್ಡ ಮಡಿಕೆ ಎಲ್ಲರೂ ನನ್ನ ಜೊತೆ ಮಾಡ್ತೀರಾ ಅಲ್ವಾ ಓಕೆ ಸ್ಟಾರ್ಟ್ ಮಾಡೋಣ ಚಿಕ್ಕ ಮಡಿಕೆ ದೊಡ್ಡ ಮಡಿಕೆ 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 ಈಗ ನಾನು ಹೇಳ್ತೀನಿ ನೀವೆಲ್ಲರೂ ಮಾಡ್ತಾ ಇರಬೇಕು ಚಿಕ್ಕ ಮಡಿಕೆ ತೋರಿಸಿ ಎಸ್ ಎಲ್ಲರೂ ಹೀಗೆ ತೋರಿಸಿದಿರಲ್ವಾ ಚಿಕ್ಕದಾಗಿ ವೆರಿ ಗುಡ್ ಮಕ್ಕಳ ನೆಕ್ಸ್ಟ್ ದೊಡ್ಡ ಮಡಿಕೆ ಎಲ್ಲರೂ ದೊಡ್ಡ ಮಡಿಕೆ ತೋರಿಸಿ ಓಕೆ ಎಲ್ಲರೂ ಹೀಗೆ ತೋರಿಸಿದಿರಲ್ವಾ ವೆರಿ ಗುಡ್ ಮಕ್ಕಳ ಎಲ್ಲ ಅರ್ಥ ಮಾಡ್ಕೊಂಡ್ಬಿಟ್ರಿ ಸೋ ಈಗ ನಿಮಗೆ ಈ ಒಂದು ಚಟುವಟಿಕೆ ಆದ್ರೆ ವಸ್ತುಗಳನ್ನ ಪರಿಚಯ ಮಾಡ್ತೀನಿ ಆಯ್ತಾ ಚಿಕ್ಕ ವಸ್ತು ಹೇಗಿರುತ್ತೆ ದೊಡ್ಡ ವಸ್ತು ಹೇಗಿರುತ್ತೆ ಅದನ್ನ ನಾವು ತಿಳ್ಕೊಳ್ಳೋಣ ಬನ್ನಿ ಮಕ್ಕಳ ಇಲ್ಲಿ ನೋಡಿ ಇದೇನು ಮೀನಲ್ವಾ ಓಕೆ ಮೀನು ಕಾಣಿಸ್ತಾ ಇದೆನಾ ಎಲ್ಲರಿಗೂ ಹೇಗಿದೆ ಇದು ಒಂದು ಮೀನು ಎರಡು ಮೀನುಗಳು ಕಾಣಿಸ್ತಾ ಇದೆ ಅಲ್ವಾ ಇದು ಹೇಗಿದೆ ಗಾತ್ರದಲ್ಲಿ ಇದು ಗಾತ್ರದಲ್ಲಿ ಹೇಗಿದೆ ದೊಡ್ಡ ಮೀನು ಅಲ್ವಾ ಇದು ದೊಡ್ಡದಾಗಿದೆ ದೊಡ್ಡ ಮೀನು ಓಕೆ ಇದು ಇದಕ್ಕೆ ಹೋಲಿಸಿದ್ರೆ ಇದು ಹೇಗಿದೆ ಚಿಕ್ಕದಾಗಿದೆ ಓಕೆ ದೊಡ್ಡ ಮೀನು ಚಿಕ್ಕ ಮೀನು ಇಲ್ಲಿ ನೋಡಿ ಇದೇನು ಹೂಗಳಲ್ವಾ ಕಾಣಿಸ್ತಾ ಇದೆ ನಾ ಹೂಗಳು ಓಕೆ ಇದರ ಗಾತ್ರ ಹೇಗಿದೆ ಈ ಹೂವಿನ ಗಾತ್ರ ಹೇಗಿದೆ ಕಾಣಿಸ್ತಾ ಇದೆ ನಾ ವ್ಯತ್ಯಾಸ ಇದು ದೊಡ್ಡ ಹೂವು ಇದು ಚಿಕ್ಕ ಹೂವು ಕಾಣಿಸ್ತಾ ಇದೆನಾ ದೊಡ್ಡ ಹೂವು ಚಿಕ್ಕ ಹೂವು ನೆಕ್ಸ್ಟ್ ಸ್ಟಾಪ್ಲರ್ ಎಲ್ಲರೂ ನೋಡಿದಿರಾ ಅಲ್ವಾ ಪಿನ್ ಮಾಡೋದಕ್ಕೆ ಯೂಸ್ ಮಾಡ್ತೀರಾ ಅಲ್ವಾ ದೊಡ್ಡ ಸ್ಟಾಪ್ಲರ್ ಚಿಕ್ಕ ಸ್ಟಾಪ್ಲರ್ ದೊಡ್ಡ ಸ್ಟಾಪ್ಲರ್ ಚಿಕ್ಕ ಸ್ಟಾಪ್ಲರ್ ಇಲ್ಲಿ ನೋಡಿ ಕಲ್ಲು ದೊಡ್ಡ ಕಲ್ಲು ಚಿಕ್ಕ ಕಲ್ಲು ಕಾಣಿಸ್ತಾ ಇದೆ ನಾ ವ್ಯತ್ಯಾಸ ದೊಡ್ಡದು ಚಿಕ್ಕದು ಎಲೆಯನ್ನ ತಗೊಳ್ಳೋಣ ಎರಡು ಎಲೆಗಳು ಕಾಣಿಸ್ತಾ ಇದೆ ನಾ ಮಕ್ಕಳೇ ಗಾತ್ರನು ಕಾಣಿಸ್ತಾ ಇದೆ ನಾ ವ್ಯತ್ಯಾಸ ಇದು ದೊಡ್ಡ ಎಲೆ ಇದು ಚಿಕ್ಕ ಎಲೆ ಹಾಗೇನೇ ಬನ್ನಿ ಈಗ ದೊಡ್ಡ ಕಡ್ಡಿ ಚಿಕ್ಕ ಕಡ್ಡಿ ಹಾಗೇನೇ ದೊಡ್ಡ ಸ್ಕೆಚ್ ಪೆನ್ ಚಿಕ್ಕ ಸ್ಕೆಚ್ ಪೆನ್ ದೊಡ್ಡ ಬಾಕ್ಸ್ ಚಿಕ್ಕ ಬಾಕ್ಸ್ ದೊಡ್ಡ ಪೆನ್ಸಿಲ್ ಚಿಕ್ಕ ಪೆನ್ಸಿಲ್ ದೊಡ್ಡ ತಟ್ಟೆ ಚಿಕ್ಕ ತಟ್ಟೆ ದೊಡ್ಡ ಗ್ಲಾಸ್ ಚಿಕ್ಕ ಗ್ಲಾಸ್ ದೊಡ್ಡ ಲೋಟ ಚಿಕ್ಕ ಲೋಟ ಹಾಗೇನೇ ದೊಡ್ಡ ಬಾಟಲ್ ಚಿಕ್ಕ ಬಾಟಲ್ ದೊಡ್ಡ ಕತ್ತರಿ ಚಿಕ್ಕ ಕತ್ತರಿ ದೊಡ್ಡ ಬಾಕ್ಸ್ ಚಿಕ್ಕ ಬಾಕ್ಸ್ ದೊಡ್ಡ ಲೀಟರ್ನ ಹಿಡುಪು ಇದು ಚಿಕ್ಕದು ಲೀಟರ್ನ ಹಿಡುಪು ಚಿಕ್ಕದು ಹಾಗೇನೇ ಇಲ್ಲಿ ವೃತ್ತ ಕಾಣಿಸ್ತಾ ಇದೆ ಅಲ್ಲ ಇದು ದೊಡ್ಡ ವೃತ್ತ ಚಿಕ್ಕ ವೃತ್ತ ವ್ಯತ್ಯಾಸ ಕಾಣಿಸ್ತಾ ಇದೆ ಅಲ್ವಾ ನೆಕ್ಸ್ಟ್ ನೋಟ್ ಪುಸ್ತಕಗಳು ಬಂದ್ರೆ ಇದು ಚಿಕ್ಕ ಪುಸ್ತಕ ದೊಡ್ಡ ಪುಸ್ತಕ ಬಾಕ್ಸ್ ರಟ್ಟಿನ ಬಾಕ್ಸ್ ಇದು ದೊಡ್ಡ ಬಾಕ್ಸ್ ಚಿಕ್ಕ ಬಾಕ್ಸ್ ವ್ಯತ್ಯಾಸ ಗೊತ್ತಾಗ್ತಾ ಇದೆ ಅಲ್ವಾ ಹಾಗೇನೆ ಚಾಕ್ ಪೀಸ್ ದೊಡ್ಡ ಚಾಕ್ ಪೀಸ್ ಚಿಕ್ಕ ಚಾಕ್ ಪೀಸ್ ಸೆಲ್ಲೋ ಟೇಪ್ ದೊಡ್ಡದು ಸೆಲ್ಲೋ ಟೇಪ್ ಇದು ಚಿಕ್ಕ ಸೆಲ್ಲೋ ಟೇಪ್ ಹಾಗೇನೆ ಕ್ರಯಾನ್ಸ್ ಬಾಕ್ಸ್ ಎಲ್ಲ ಯೂಸ್ ಮಾಡ್ತೀರಾ ಅಲ್ವಾ ಕಲರ್ ಮಾಡೋದಕ್ಕೆ ಓಕೆ ಇದು ದೊಡ್ಡ ಕ್ರಯಾನ್ ಬಾಕ್ಸ್ ಇದು ಚಿಕ್ಕ ಕ್ರಯಾನ್ ಬಾಕ್ಸ್
ಈಗ ಸಂಖ್ಯೆಯಲ್ಲಿ ದೊಡ್ಡದು ಚಿಕ್ಕದು ಸಂಖ್ಯೆನ ಹೇಗೆ ಕಂಡುಹಿಡಿಯೋದು ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ ಸಂಖ್ಯೆಗಳನ್ನ ಬರ್ತಿದೀನಿ, ಎರಡು ಇದು ಐದು, ಎರಡು ಮತ್ತೆ ಐದು, ಇದರಲ್ಲಿ ಯಾವುದು ಚಿಕ್ಕ ಸಂಖ್ಯೆ ಯಾವುದು ದೊಡ್ಡ ಸಂಖ್ಯೆ ಅನ್ನೋದನ್ನ ಬಿಲ್ಲೆಗಳನ್ನ ಅಂಟಿಸೋ ಮೂಲಕ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಎರಡಿದೆ, ಎರಡು ಬಿಲ್ಲೆನ ಅಂಟಿಸಿದೀನಿ, ಎರಡು ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಸಂಖ್ಯೆ ಬಂದ್ಬಿಟ್ಟು ಐದು, ಒಂದು ಎರಡು ಮೂರು ನಾಲ್ಕು ಐದು. ಬಿಲ್ಲೆಗಳನ್ನ ನೋಡಿ ವ್ಯತ್ಯಾಸ ಕಾಣಿಸುತ್ತಲ್ವಾ? ಇದು ಚಿಕ್ಕದಾಗಿ ಕಾಣಿಸ್ತಾ ಇದೆ. ಈ ಬಿಲ್ಲೆಗಳಿಗೂ ಈ ಬಿಲ್ಲೆಗಳಿಗೂ ವ್ಯತ್ಯಾಸ ಕಾಣಿಸ್ತಾ ಇದೆ ಅಲ್ವಾ ಮಕ್ಕಳೇ? ಇದು ದೊಡ್ಡದಾಗಿದೆ, ಇದು ಚಿಕ್ಕದಾಗಿದೆ. ಹಾಗಾದ್ರೆ ದೊಡ್ಡ ಸಂಖ್ಯೆ ಯಾವುದು? ಎರಡು ಮತ್ತು ಐದರಲ್ಲಿ ದೊಡ್ಡ ಸಂಖ್ಯೆ ಯಾವುದು ಹೇಳಿ? ಐದು. ವೆರಿ ಗುಡ್, ಐದು ದೊಡ್ಡ ಸಂಖ್ಯೆ, ಎರಡು ಚಿಕ್ಕ ಸಂಖ್ಯೆ. ನೆಕ್ಸ್ಟ್ ನೋಡೋಣ, ಇಲ್ಲಿ ಎಷ್ಟಿದೆ ಸಂಖ್ಯೆ? ಏಳು. ಎಷ್ಟಿದು? ಏಳು. ಇಲ್ಲಿ ಎಷ್ಟು ಬರ್ತಿದ್ದೀನಿ? ನಾಲ್ಕು. ಎಷ್ಟಿದೆ ಸಂಖ್ಯೆ? ನಾಲ್ಕು. ಓಕೆ, ಈಗ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ಹೆಣ್ಸಕ್ಕೋಸ್ಕರ ಬಿಲ್ಲೆಗಳನ್ನ ಹಚ್ಚೋಣ. ಒಂದು, ನನ್ ಜೊತೆ ನೀವು ಕೌಂಟ್ ಮಾಡ್ಬೇಕು. ಎರಡು, ಮೂರು, ನಾಲ್ಕು, ಐದು, ಆರು, ಏಳು. ಏಳು ಸಂಖ್ಯೆ ಇದೆ, ಬಿಲ್ಲೆಗಳು ಏಳು. ಓಕೆ, ನೆಕ್ಸ್ಟ್ ಸಂಖ್ಯೆ ಬಂದ್ಬಿಟ್ಟು ನಾಲ್ಕಿದೆ, ಒಂದು ಬಿಲ್ಲೆ ಇಡ್ತಾ ಇದ್ದೀನಿ. ಎರಡನೇ ಬಿಲ್ಲೆ, ಮೂರನೇ ಬಿಲ್ಲೆ, ಇದು ನಾಲ್ಕನೇ ಬಿಲ್ಲೆ. ಇಲ್ಲಿ ನೋಡಿ ಮಕ್ಕಳೇ, ಏಳು ಬಿಲ್ಲೆಗಳು ಜಾಸ್ತಿ ಕಾಣಿಸ್ತಾ ಇದೆ ಅಲ್ವಾ? ಇಲ್ಲಿ ನಾಲ್ಕು ಬಿಲ್ಲೆಗಳಿದೆ. ಸೊ ಹಾಗಾಗಿ ಏಳು ಎಂಬುದು ನಾಲ್ಕಕ್ಕಿಂತ ದೊಡ್ಡದಾಗಿದೆ ಅಲ್ವಾ? ದೊಡ್ಡ ಸಂಖ್ಯೆ ಏಳು, ಚಿಕ್ಕ ಸಂಖ್ಯೆ ನಾಲ್ಕು. ಅರ್ಥ ಆಯ್ತಾ? ದೊಡ್ಡದು ಚಿಕ್ಕದು, ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ. ನೆಕ್ಸ್ಟ್ ಗೆ ನೋಡೋಣ, ಹತ್ತು ಮತ್ತು ಎಂಟರಲ್ಲಿ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಬಿಲ್ಲೆ ಅನ್ಸೋಣ. ಒಂದು ಕೌಂಟ್ ಮಾಡಿ, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು. ಹತ್ತು ಬಿಲ್ಲೆಗಳನ್ನ ಇಲ್ಲಿ ಅಂಟಿಸಿದೀನಿ. ನೆಕ್ಸ್ಟ್ ಸಂಖ್ಯೆ ಎಷ್ಟಿದೆ? ಎಂಟಿದೆ ಅಲ್ವಾ? ಎಂಟು ಬಿಲ್ಲೆಗಳನ್ನ ಅಂಟಿಸೋಣ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು. ವ್ಯತ್ಯಾಸ ಕಾಣಿಸ್ತಾ ಇದೆ ನಮ್ಮ ಮಕ್ಕಳೇ? ಇಲ್ಲಿ ಹತ್ತು ಬಿಲ್ಲೆಗಳನ್ನ ಅಳಿಸಿದೀನಿ, ಇಲ್ಲಿ ಎಂಟು ಬಿಲ್ಲೆಗಳನ್ನ ಅಳಿಸಿದೀನಿ. ಹಾಗಾದ್ರೆ ಯಾವ್ದು ದೊಡ್ಡದು ಯಾವ ಸಂಖ್ಯೆ ದೊಡ್ಡದು? ಹತ್ತು ಎಂಟಕ್ಕಿಂತ ದೊಡ್ಡದು. ಅರ್ಥ ಆಯ್ತಾ? ಯಾವ ಸಂಖ್ಯೆ ದೊಡ್ಡದು ಯಾವ ಸಂಖ್ಯೆ ಚಿಕ್ಕದು ಅರ್ಥ ಆಗ್ತಿದೆ ಅಲ್ವಾ? ಸೊ ಹತ್ತು ಮತ್ತು ಎಂಟರಲ್ಲಿ ಹತ್ತು ದೊಡ್ಡ ಸಂಖ್ಯೆ, ಎಂಟು ಚಿಕ್ಕ ಸಂಖ್ಯೆ. ಹಾಗಾದ್ರೆ ಈಗ ನಾವು
ದೊಡ್ಡದು ಚಿಹ್ನೆ ಹೇಗಿರುತ್ತೆ ಚಿಕ್ಕದು ಚಿಹ್ನೆ ಹೇಗಿರುತ್ತೆ ನೋಡೋಣ ಈ ಚಿಹ್ನೆ ಕಾಣಿಸ್ತಾ ಇದೆನಾ ಇದು ದೊಡ್ಡದು ಚಿಹ್ನೆ ಇಲ್ಲಿ ನೋಡಿ ಇಲ್ಲಿ 7 4 ಕ್ಕಿಂತ ದೊಡ್ಡದು ಅಲ್ವಾ ಸೋ ದೊಡ್ಡದು ಚಿಹ್ನೆ ಹೀಗೆ ತೋರಿಸಬೇಕು ಇದು ದೊಡ್ಡದು ಚಿಹ್ನೆ 5 2 ಕ್ಕಿಂತ ದೊಡ್ಡದಿದೆ ಆದ್ರೆ ಹೀಗೆ ನಾವು ಚಿಹ್ನೆ ತೋರಿಸಬೇಕಾಗುತ್ತಾ ಇಲ್ಲ ಹೇಗೆ ಓದಬೇಕು ಗಣಿತವನ್ನ ಓದೋದು ಕೂಡ ಒಂದು ಕಲೆ ಸೋ ಇಲ್ಲಿ ನೋಡಿ 2 5 ಕ್ಕಿಂತ ಚಿಕ್ಕದು ಯಾವ ಚಿಹ್ನೆ ತೋರಿಸಬೇಕು ಈಗ ಚಿಕ್ಕ ಚಿಹ್ನೆನ ತೋರಿಸಬೇಕು ಚಿಕ್ಕದು ಚಿಹ್ನೆ ಯಾವ ಚಿಹ್ನೆ ತೋರಿಸಬೇಕು ಈಗ ಚಿಕ್ಕ ಚಿಹ್ನೆನ ತೋರಿಸಬೇಕು ಚಿಕ್ಕದು ಚಿಹ್ನೆ ಹೇಗಿರುತ್ತೆ ಇದನ್ನ ಹೇಗೆ ಓದಬೇಕು 2 5 ಕ್ಕಿಂತ ಚಿಕ್ಕದು ಚಿಕ್ಕದು ಚಿಹ್ನೆ ಇದು ಇದು ಚಿಕ್ಕದು ಚಿಹ್ನೆ ಈ ಚಿಹ್ನೆ ಬರ್ಬಿಟ್ಟು ದೊಡ್ಡದು ದೊಡ್ಡದು ಚಿಹ್ನೆ ಚಿಕ್ಕದು ಚಿಹ್ನೆ ಕನ್ಫ್ಯೂಸ್ ಆಗಬಾರದು ನಾವು ರ್ಯಾಂಡಮ್ ಆಗಿ ಹೇಳ್ತೀವಿ ಹೇಗೆ ನೀವೆಲ್ಲ ನೆನಪಲ್ಲಿ ಇಟ್ಕೋಬೇಕು ಅಂತಂದ್ರೆ ಯಾವ ಕಡೆ ಈ ಅಗಲವಾದ ಬಾಯಿ ಅಂತ ಆ ಕಡೆ ದೊಡ್ಡ ಸಂಖ್ಯೆ ಇರುತ್ತೆ ಇನ್ನ ಮೂತಿ ಇರೋ ಅಂತ ಕಡೆಯಲ್ಲಿ ಏನಿರುತ್ತೆ ಚಿಕ್ಕ ಸಂಖ್ಯೆ ಇರುತ್ತೆ ಅಂತ ಹೇಳ್ತೀವಿ ಆದ್ರೆ ಅದು ತಪ್ಪು ಪರಿಕಲ್ಪನೆ ನಿಮಗೆಲ್ಲ ಸರಿಯಾದ ಪರಿಕಲ್ಪನೆ ಮೂಡಬೇಕು ಅಂದ್ರೆ ಮೊದಲನೇ ಸ್ಥಾನ ಹೇಗಿದೆನೋ ಎರಡನೇ ಸ್ಥಾನಕ್ಕೆ ಅದನ್ನ ಹೋಲಿಕೆ ಮಾಡ್ಕೊಂಡ್ಬಿಟ್ಟು ಅಲ್ಲಿ ದೊಡ್ಡ ಚಿಹ್ನೆನಾ ಚಿಕ್ಕ ಚಿಹ್ನೆನಾ ಯಾವ ಚಿಹ್ನೆ ಇರಬೇಕು ಅನ್ನೋದನ್ನ ನೋಡ್ಬಿಟ್ಟು ಇಡಬೇಕು ಈಗ 2 5 ಕ್ಕಿಂತ ಚಿಕ್ಕದು ಸೋ ಚಿಕ್ಕದು ಚಿಹ್ನೆನೇ ನಾವು ಇಡಬೇಕು ಇದು ಚಿಕ್ಕದು ಚಿಹ್ನೆ ಇದು ದೊಡ್ಡದು ಚಿಹ್ನೆ ಹಾಗಂತಂದ್ರೆ ಇಲ್ಲಿ ಹೀಗಿರ್ತೀನಿ ಅಂತಲೂ ಹೇಳಿದ್ರೆ ಆಗಲ್ಲ 5 ಕಡೆ ನಾನು ದೊಡ್ಡ ಮಾಡಿರ್ತೀನಿ ಅಂದ್ರೆ ಅದು ಸರಿ ಅಲ್ಲ ಅದು ತಪ್ಪು ಅರ್ಥ ಆಯ್ತಲ್ವಾ ಚಿಕ್ಕದು ದೊಡ್ಡದು ಚಿಹ್ನೆ ಗೊತ್ತಾಯ್ತಲ್ವಾ ಇದು ಚಿಕ್ಕದು ಚಿಹ್ನೆ ಈ ಚಿಹ್ನೆ ಬಂದ್ಬಿಟ್ಟು ದೊಡ್ಡದು ಚಿಹ್ನೆ ಈಗ ನಾವು ಇಲ್ಲಿ ಕೆಲವೊಂದು ಸಂಖ್ಯೆಗಳನ್ನು ಬರೆದಿದ್ದೀನಿ ಆ ಸಂಖ್ಯೆಗಳಿಗೆ 1ನೇ ಕ್ಲಾಸ್ ಅವರು ಇದಿಷ್ಟು ಆನ್ಸರ್ ಮಾಡಿ 2ನೇ ಕ್ಲಾಸ್ ಅವರು ಇದಕ್ಕೆ ಆನ್ಸರ್ ಮಾಡಬೇಕು 1ನೇ ಕ್ಲಾಸ್ಗೂ ಪ್ಲಸ್ 2ನೇ ಕ್ಲಾಸ್ಗೂ ಎರಡಕ್ಕೂ ಆನ್ಸರ್ ಮಾಡಿ 3ನೇ ಕ್ಲಾಸ್ ಅವರು ಈ ಮೂರಕ್ಕೂ ಕೂಡ ಆನ್ಸರ್ ಮಾಡಬಹುದು ಆಯ್ತಾ ಈಗ ಫಸ್ಟ್ ಆಗಿ ನಾವು ಸಂಖ್ಯೆಗಳನ್ನು ಹೇಳ್ತಾ ಹೋಗ್ತೀನಿ ಇಲ್ಲಿ ಯಾವ ಚಿಹ್ನೆಯನ್ನ ನೀವು ಹಾಕಬೇಕು ಅನ್ನೋದನ್ನ ಗಮನಿಸಿ ಮೊದಲನೇ ಸಂಖ್ಯೆ ಬಂದ್ಬಿಟ್ಟು 2 ಮತ್ತು 3 ಇದೆ ಎಷ್ಟು ಇದೆ ನಂಬರ್ಸ್ ಕಾಣಿಸ್ತಾ ಇದೆನಾ 2 3 ಹಾಗಾದ್ರೆ 2 3 ಕ್ಕಿಂತ ದೊಡ್ಡದೋ ಚಿಕ್ಕದೋ ಚಿಕ್ಕದಲ್ವಾ 2 3 ಕ್ಕಿಂತ ಹಾಗಾಗಿ ಇಲ್ಲಿ ಯಾವ ಚಿಹ್ನೆ ಹಾಕಬೇಕು ಇವೆರಡು ಮಧ್ಯೆ ನಾವು ದೊಡ್ಡದು ಚಿಹ್ನೆ ಇಡಬೇಕು ಅಥವಾ ಚಿಕ್ಕದು ಚಿಹ್ನೆ ಇಡಬೇಕು ಚಿಕ್ಕದು ಚಿಹ್ನೆನೇ ನಾವು ಇಲ್ಲಿ ಹಾಕಬೇಕು ಅರ್ಥ ಆಯ್ತಾ ಮಕ್ಕಳ ಚಿಕ್ಕದು ಚಿಹ್ನೆ ಸೋ ಚಿಕ್ಕದು ಚಿಹ್ನೆನ ಬರಿತಾ ಇದೀನಿ ನೆಕ್ಸ್ಟ್ 2ನೇ ಸಂಖ್ಯೆ ಬಂದ್ಬಿಟ್ಟು 4 ಮತ್ತೆ 2 4 2 ಕ್ಕಿಂತ ದೊಡ್ಡದೋ ಅಥವಾ ಚಿಕ್ಕದೋ ಯೋಚನೆ ಮಾಡಿ 4 ಈ ಸೈಡ್ ಆಗಿರೋದು 4 ನೆಕ್ಸ್ಟ್ ಸೈಡ್ ಏನಿದೆ ಎಷ್ಟಿದೆ 2 ಇದೆ 4 2 ಕ್ಕಿಂತ ದೊಡ್ಡದಲ್ವಾ ದೊಡ್ಡದು ತಾನೇ ಹಾಗಾಗಿ ದೊಡ್ಡದು ಚಿಹ್ನೆನ ಇಡಬೇಕು ದೊಡ್ಡದು ಸೋ ದೊಡ್ಡದು ಚಿಹ್ನೆನ ಬರಿಬೇಕು ನೆಕ್ಸ್ಟ್ ಬಂದ್ಬಿಟ್ಟು ಸಂಖ್ಯೆ ಎಷ್ಟಿದೆ ಎಷ್ಟಿದೆ ನೋಡಿ 7 6 7 6 ಕ್ಕಿಂತ ದೊಡ್ಡದೋ ಅಥವಾ ಚಿಕ್ಕದೋ ಯೋಚನೆ ಮಾಡಿ 7 6 ಕ್ಕಿಂತ ದೊಡ್ಡದು ಅರ್ಥ ಆಯ್ತಾ 7 6 ಕ್ಕಿಂತ ದೊಡ್ಡದು ಹಾಗೇನೆ ನೆಕ್ಸ್ಟ್ 5 1 ಕ್ಕಿಂತ ದೊಡ್ಡದೋ ಚಿಕ್ಕದೋ 5 1 ಕ್ಕಿಂತ ದೊಡ್ಡದಲ್ವಾ ಸೋ ದೊಡ್ಡದು ಚಿಹ್ನೆನ ಹಾಕಬೇಕು ಹಾಗೇನೆ ಇನ್ನು ಉಳಿದ ಸಂಖ್ಯೆಗಳು ಕಾಣಿಸ್ತಾ ಇದಾಲ್ವಾ ಇದು ನಿಮಗೆ ಹೋಮ್ವರ್ಕ್ ಬರೆದಿಟ್ಕೊಳ್ಳಿ ಹೋಮ್ವರ್ಕ್ ಮಾಡಿ ಆಯ್ತಾ ನೆಕ್ಸ್ಟ್ 2ನೇ ಸಂಖ್ಯೆ ಏನು ಕಾಣಿಸ್ತಾ ಇದೆ 12 10 ಇದೆ ಅಲ್ವಾ ವ್ಯತ್ಯಾಸ ಕಾಣಿಸುತ್ತೆ ಅಲ್ವಾ ಹಾಗಾದ್ರೆ 12 10 ಕ್ಕಿಂತ ದೊಡ್ಡದೋ ಅಥವಾ ಚಿಕ್ಕದೋ 12 10 ಕ್ಕಿಂತ ದೊಡ್ಡದು ಯಾವ ಚಿಹ್ನೆ ಹಾಕಬೇಕು ದೊಡ್ಡದು ಚಿಹ್ನೆನ ಹಾಕಬೇಕು ಯಾವ ಚಿಹ್ನೆ ದೊಡ್ಡದು ಚಿಹ್ನೆ ಹಾಕಬೇಕು ಹಾಗೇನೆ ನೆಕ್ಸ್ಟ್ ಸಂಖ್ಯೆ ಬಂದ್ಬಿಟ್ಟು
दौडदो अथवा चिक्कदो चिक्कदल्वा चिक्कदु चिन्हेन तोरिसबेकु चिक्कदु अर्थ आयतल्वा नेक्स्ट संख्ये एनिदे एनिदे नोडि नलवत्तेरडु नलवत्तु नलवत्तेरडु नलवत्तक्किंत चिक्कदो दोड्डदो नलवत्तेरडु नलवत्तक्किंत दोड्डदु ಯಾವ ಚಿಹ್ನೆ ಹಾಕ್ಬೇಕು ಮಕ್ಕಳ ದೊಡ್ಡದು ಚಿಹ್ನೆಯನ್ನ ಹಾಕ್ಬೇಕು ನಲವತ್ತೆರಡು ನಲವತ್ತಕ್ಕಿಂತ ದೊಡ್ಡದು ನೆಕ್ಸ್ಟ್ ಸಂಖ್ಯೆ ಬಂದ್ಬಿಟ್ಟು ಹದಿನೆಂಟು ಹದಿನೆಂಟು ಯಾವ್ದು ಹೊಂದಿಕೆ ಮಾಡ್ಬೇಕು ಇಪ್ಪತ್ತೆಂಟಕ್ಕೆ ಹೊಂದಿಕೆ ಮಾಡ್ಬೇಕು ಹದಿನೆಂಟು ಇಪ್ಪತ್ತೆಂಟಕ್ಕಿಂತ ದೊಡ್ಡದು ಚಿಕ್ಕದು ಹದಿನೆಂಟು ಇಪ್ಪತ್ತೆಂಟಕ್ಕಿಂತ ಚಿಕ್ಕದು ಯಾವ ಚಿಹ್ನೆ ಹಾಕ್ಬೇಕು ಚಿಕ್ಕದು योचने गृह पाठ आयता